ಗಂಗಾವತಿಯ ಬಿಜೆಪಿ ಕಾರ್ಯಾಲಯದಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾ ಪದಾಧಿಕಾರಿಗಳು ಸುದ್ದಿಗೋಷ್ಠಿ ನಡೆಸಿ ಪ್ರಸ್ತುತ ನಡೆದಿರುವ ರಾಜಕೀಯ ಬೆಳವಣಿಗೆಯ ಬಗ್ಗೆ ಮಾತನಾಡಿದರು. ಗಂಗಾವತಿ ನಗರದ ಬಿಜೆಪಿ ಕಾರ್ಯಾಲಯದಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾದ ಹಿರಿಯ ಪದಾಧಿಕಾರಿಗಳಾದ ಶಿವಪ್ಪ ಅಂಬೇಡ್ಕರ್ ನಗರ, ಎಚ್ ಬಸವರಾಜು, ಕರುಣಾಕರ್, ಹನುಮಂತಪ್ಪ ಗಾಲಿ, ಅಕ್ಕಿರುಟ್ಟಿ ದುರ್ಗೇಶ್ ಹಾಗೂ ದೇವಣ್ಣ ಸಂಗಾಪುರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಶಾಸಕರಾದ ಪರಿಣಾಮನುವಡಿಯವರ ವಿರುದ್ಧ ಕಾಂಗ್ರೆಸ್ ಪಕ್ಷದವರು ಇಲ್ಲಸಲ್ಲದ ಆರೋಪವನ್ನ ಮಾಡುತ್ತಿರುವುದು ಸರಿಯಲ್ಲ ಎಂದು ತಿಳಿಸಿದರು. ಸಂಗಾಪುರ ಹಾಗೂ ಮಲ್ಲಾಪುರದಲ್ಲಿ ನಮ್ಮ ಜನಪ್ರಿಯ ಶಾಸಕರ ಬಗ್ಗೆ ಹಗುರವಾಗಿ ಮಾತಾಡಿದಂತ ಮಾಜಿ ಶಾಸಕರಾದಂತ ಅನ್ಸಾರಿ ಅವರಿಗೆ ನೇರವಾಗಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನೀನು ಶಾಸಕ ಇದ್ದಾಗ ಗಂಗಾವತಿಯಲ್ಲಿ ಎಷ್ಟು ಅಕ್ರಮಗಳು ನಡೆದಿದ್ದವು. ನಿನ್ನ ಬ್ರಾಂಡಿ ಶಾಪ್ನಲ್ಲಿ ನಿನ್ನ ಕೈವಾಡ ಇತ್ತು. ಒಂದು ಬಾಟ್ಲಿಗೆ 10-15 ರೂಪಾಯಿ ಬಾಟ್ಲಿಗೆ ಹೆಚ್ಚು ತಂದಿದ್ದೆ. ಅಷ್ಟು ಬ್ರಾಂಡಿ ಶಾಪ್ ನಿನ್ನ ಕೈಯಲ್ಲಿದ್ದು. ಈಗ ಬಿ ಜೆ ಪಿ ಪಕ್ಷ ಬಂದ ಮೇಲೆ ನೀನು ಬಾಟ್ಲಿಯನ್ನು ನಿಲ್ಲಿಸಿದ್ದೀಯ. ಯಾಕೆಂದರೆ ನಮ್ಮ ಸರ್ಕಾರ ಬಂದಿದೆ, ಅದಕ್ಕೆ ನಾವು ಎಲ್ಲರೂ ಒಂದು ಹೋರಾಟ ಮಾಡಿದ್ದೀವಿ. ಆ ಹೋರಾಟಕ್ಕೆ ನೀನು ನಿನ್ನ ಜೊತೆ ಇದ್ದಂಥ ಸಹಯದಲ್ಲಿ ಕೂಡ ಆ ಸಹಯದಲ್ಲಿನೂ ಆ ನಮ್ಮ ಪಕ್ಷವಲ್ಲಿ ಇದ್ದಾಗ ಆ ಬ್ರಾಂಡಿ ಶಾಪ್ನಲ್ಲಿ ವಿರುದ್ಧವಾಗಿ ಹೋರಾಟ ಮಾಡಿದ್ದೀವಿ. ಆ ವಿರುದ್ಧ ಹೋರಾಟ ಮಾಡಿದಾಗ ಅಲ್ಲಿ ಮಾಮೂಲು ಫಿಕ್ಸ್ ಆಗಿತ್ತು. ಪ್ರತಿ ತಿಂಗಳು ಇಷ್ಟಂತ ಅಧಿಕಾರಿಗಳು ಇದೇ ಅನುಸಾರಿ ಕರೆ ಕಳಿಸಿ ಕೊಡ್ತಿದ್ರು. CL2, CL7, CL9 ನಿಮ್ಮ ಮಕ್ಕಳು ಮಾಜಿ ಶಾಸಕರ ಮಗ ಆದಂಥ ಇಮ್ತಿಯಾಜ್ ಅನ್ಸಾರಿ ಹಾಗೂ ಶಿವರಾಮ್ ಗೌಡರ ಮಾಜಿ ಎಂ ಪಿ ಐ ಮಗ ಆದಂಥ ಶಿವರಾಮ್ ಗೌಡ ಅವರು APMC ನಾಮನಿರ್ದೇಶಕರು ಮಾಡಿದ್ದರು. ಆದರೆ ಕಾರ್ಯಕರ್ತರನ್ನು ಮಾಡಿಲ್ಲ. ಯಾಕಂದರೆ ನಿಮ್ಮ ಮಕ್ಕಳು ಮಾತ್ರ ಬೆಳೆಸ್ಬೇಕು, ಕಾರ್ಯಕರ್ತರು ಬೆಳೆಸೋಕ್ಕಾಗಲ್ವಾ? ನಗರಸಭೆ ಪೌರ ಕಾರ್ಯಕರ್ತರ ಬಗ್ಗೆ ಹಿಂದೆ ಮಾಜಿ ಸಚಿವರಂಥ ಅನ್ಸಾರಿ ಅಂದಿನ ನಗರಸಭೆ ಅಧ್ಯಕ್ಷರಾದಂಥ ಹುಲಿಗಮ್ಮ ಗಂಡ ಯುವಪ್ಪ ಕಾಮರೆಡ್ಡಿ ಅವರು ನಮ್ಮ ದಲಿತರು 160 ಜನ ಪೌರ ಕಾರ್ಮಿಕರು ರೋಡಿಗೆ ಕುಂತಿದ್ದೀವಿ. ನಾವು ಆ ರೋಡಿಗೆ ಕುಂತಲ್ಲಿ ಇದೇ ನಮ್ಮ ಮಾಜಿ ಶಾಸಕರಂತ ಅನ್ಸಾರಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಕೇಸ್ ಮಾಡಿ ಬೆಳಗ್ಗೆ ಹತ್ತಿರ ದಲಿತರು ಗಟ್ರ ಕಸ ಬೆಳೆಯುವಂಥ ವ್ಯಕ್ತಿಗಳು ಆಮೇಲೆ 1 ತಿಂಗಳನ್ನು ಸಂಬಳ ಕೊಡ್ತಿಲ್ಲ. ಆ ಟೈಮ್ನಲ್ಲಿ ನಮ್ಮ ಸಂಘಟನೆ ಮುಖಾಂತರ ಅವರಿಗೆ ಬೆಂಬಲ ಸೂಚಿದ್ವಿ. ಆ ಟೈಮ್ನಲ್ಲಿ ನಾರಾಳ ಸರ್ ಹಾಗೂ ಭಾರದ್ವಾಜ ಇದೇ ಸುಧಾ ಸೋಮನಾಥ್ ಏನಿದ್ದಾನೆ ಆಮೇಲೆ ನನ್ನ ಹಿರಿಯಾದಂಥ ಹುಲ್ಗಪ್ಪ ಅವರು ಇದ್ದರು ಆ ನೇತೃತ್ವದಲ್ಲಿ. ಆ ಟೈಮ್ನಲ್ಲಿ HR ಶಿವನಾಥ್ ದೇಣಿ ಹಾಗೂ ನಮ್ಮ ಮಾಜಿ ಶಾಸಕರಾದಂಥ ಶಿವರಾಜ್ ತಂಗಡಿ ಆ ಟೈಮ್ನಲ್ಲಿ ಸಚಿವರಿದ್ದರು. ನಮ್ಮ ಪೌರ ಕಾರ್ಮಿಕರ ಬಗ್ಗೆ ಅವರು ಕೆಲಸಕ್ಕೆ ತಗೋವಂತೇಳಿ ಹೇಳಿದರು. ನಿನ್ನ ನಮ್ಮ ದಲಿತರ ಬಗ್ಗೆ ನಿನ್ನ ಹತ್ರ ಏನಿದೆ? ನೀವು ನಮ್ಮ ದಲಿತರನ್ನು ಬರೀ ಉಪೇಕ್ಷೆಯನ್ನು ಕೈ ಬಿಡೋಂಥ ವ್ಯಕ್ತಿ ನೀನು. ಇನ್ನವರಿಗೆ ಏನೂ ಮಾಡಿಲ್ಲ ದಲಿತರಿಗೆ. ದಲಿತರನ್ನು ಅದು ಮಾಡೀನಿ ಇದನ್ನು ಮಾಡೀನಿ, ನಿನ್ನ ಹತ್ರ ಸುಮಾರು 60 ಜನ ಇದ್ದೀವಿ ನಾವು ದಲಿತರ ಯುವಕರನ್ನು. ಪ್ರತಿ ಹಳ್ಳಿಗಳಿಗೆಲ್ಲ ನಾವೇ ಸಪ್ಲೈ ಮಾಡ್ತಿದ್ದೀವಿ ಬಾಟ್ಲಿಗಳು. ಪ್ರತಿ ಅಂಗಡಿಗೂ ಪ್ರತಿಯೊಂದು ಇಷ್ಟಿಷ್ಟೇ ಮಾರಬೇಕು. ಯಾವ ವ್ಯಕ್ತಿ ಯಾವ ಬ್ರಾಂಡ್ ಶಾಪ್ ನಂಬಿಟ್ಟು ಯಾರು ಮಾರಂಗಿಲ್ಲಿದೆ ಅನ್ಸರಿ ಇವೆ ಬಾಟ್ಲಿ ಮಾರಬೇಕಿತ್ತು. ಅನ್ಸರಿ ಅವರು ಸೋತು ಬಿಡಾರ. ಈಗ ಇನ್ನು 2 ವರ್ಷ ಅಧಿಕಾರ ಇದೆ, ಮುಂದಿನ ದಿನಗಳಲ್ಲಿ ನೋಡೋಣ. ಇನ್ನು 2 ವರ್ಷ ಟೈಮ್ ಇದೆ. ಗಂಗಾವತಿ ಶಾಂತಿಯಾಗಿದೆ, ಇನ್ನು 2 ವರ್ಷ ಶಾಂತಿಯಾಗಿರ್ತದೆ. ಮುಂದಿನ ಚುನಾವಣೆಯಲ್ಲಿ ಮತ್ತೆ ನೀನು ಗಂಗಾವತಿಯಲ್ಲಿ ಮನೆಯಲ್ಲಿ ಕೂಡಿಸಂಗೆ ನಾವು ಮಾಡ್ತೇವೆ ಅಂತೇಳಿ ಈ ಜನ ಆಶೀರ್ವಾದ ಯಾತ್ರೆಯಲ್ಲಿ ಮಾಜಿ ಸಚಿವರು ಮಾಜಿ ಶಾಸಕರು ಭಗವರ್ಕುಂ ಕಮಿಟಿ ಬಗ್ಗೆ ಕೆಲವೊಂದು ಮಾತುಗಳು ಆಡಿದ್ದಾರೆ. ಅದು ಏನಂತೇಳಿದ್ರೆ ಎಕರೆಗೆ 75,000 ರೂಪಾಯಿ ಇಸ್ಕೊಂಡು ಪಾಣಿಗಳಲ್ಲಿ ಹೆಸರುಗಳನ್ನು ಸೇರಿಸ್ತಾ ಇದ್ದಾರೆ ಅಂತ. ನೋಡ್ರಿ, ನೀವು ಭಗವರ್ಕುಂ ಕಮಿಟಿ ಅನ್ನೋದು ನಿಮಗೆ ಗೊತ್ತಿರಲಿಲ್ಲ. ನಿಮ್ಮ ಅವಧಿಯಲ್ಲಿ ನೀವು ಯಾವಾಗ ಶಾಸಕರಾಗಿದ್ದಿರಿ, ಸಚಿವರಾಗಿದ್ದಿರಿ, ಅವತ್ತು ನಿಮಗೆ ಭಗವರ್ಕುಂ ಕಮಿಟಿನೇ ಮಾಡಲಿಲ್ಲ, ಗೊತ್ತೂ ಆಗಲಿಲ್ಲ. ಕಳೆದ 2 ತಿಂಗಳಿಂದೆ ನಾವು 94C ಅಡಿ ಸರಿಸುಮಾರು 70-80 ಮನೆಗಳನ್ನು ಹಳೆ ಕುಮಟದಲ್ಲಿ ನಾವೆಲ್ಲರಿಗೂ ದಾನ ಅಂದರೆ ಹಕ್ಕು ಪತ್ರ ಕೊಟ್ಟಿವಿ ನಾವು. ನಿಮ್ಮ ಅವಧಿಯಲ್ಲಿ ನೀವು 1 ಮನೆನೂ ಕೊಡಲಿಲ್ಲ, 1 ಎಕರೆ ಭೂಮಿನೂ ಕೊಡಲಿಲ್ಲ ಯಾರಿಗೂ. ಸೊ ಈಗ ಇಲ್ಲಸಲ್ಲದ ಆರೋಪ, ಬೇಕಾಬಿಟ್ಟಿ ಆರೋಪ, ಸುಮ್ಮನೆ ಯಾರೋ ಬಂದು ಹೇಳಿದರು ಅದನ್ನು ನಾನು ಮಾತಾಡದೆ ಅನ್ನೋಂಥರ ಮಾತಾಡೋದು ಮಾಜಿ ಸಚಿವರಿಗೆ ಇದು ಶೋಭೆ ಅಲ್ಲ ಅಂತ ನನ್ನ ಅಭಿಪ್ರಾಯ. ದಯವಿಟ್ಟು ಇದನ್ನು ಕುಲಂಕುಷವಾಗಿ ಪರಿಶೀಲಿಸಿ ನೋಡಿ ಆಮೇಲೆ ಮಾತಾಡಿದ್ರೆ ತುಂಬ ಒಳ್ಳೆಯದು. ಜಿಲ್ಲಾ ಕಾರ್ಯಕರ್ಣ ಎಸ್ಸಿ ವಂಶದ ಸದಸ್ಯನಾಗಿದ್ದೇನೆ. ನಮಗೆ ನಾವು ಮೊದಲು ಕಾಂಗ್ರೆಸ್ ಪಕ್ಷದಲ್ಲೇ ನಾವು ಇದ್ವಿ. ನಾವು ಇದ್ದಾಗ ಅಲ್ಲೆಲ್ಲ ನಾವು ಪ್ರತಿಯೊಬ್ಬರ ಮೇಲೆ ಅವು ಇವು ಅಂತಂದೇಸಿ ದಲಿತರಿಂದ ನಮ್ಮ ಇವರು ಎಸ್ಸಿ ಜನರಿಂದ ಬೇರೆಯವ್ರ ಹತ್ರ ಕೇಸ್ ಕೊಡಿಸೋವೆಲ್ಲ ಮಾಡ್ತಿದ್ದಾತ. ಮಾಡಿದ್ರು ನಾವು ಅಲ್ಲಿಂದ ಸರ್ಕಂಡು ಕಾಸಿ ಯಾವುದು ಬೆಳೆಸ್ದಂತಂದ್ರೆ ಅವ್ರಿಗೆ ಅದು ಕೊಡ್ತೀವಿ, ಇವ್ರಿಗೆ ಇದು ಕೊಡ್ತಂತ ಅವಕಾಶ ಇದ್ದವ್ರಿಗೆ ಕೊಡ್ತಾರೆ. ಅವರು ಸಿಮಿಸಿಮಿಡಿ ಎಲ್ಲರಿಗೂ ಅವ್ರಿಗೂ ಬೆಳೆಸೋಂಗಿಲ್ಲ. ಅವಕಾಶ ಇದ್ದವ್ರಿಗೆ ತಮಗೆ ಅದರಿಂದ ಲಾಭ ಆಗಿರ್ಬೇಕು ಅಂಥದ್ದನ್ನು ಅವ್ರು ಅವಕಾಶ ಕೊಟ್ಟು ನಾನು ಅವ್ರಿಗೆ ಪೋಸ್ಟ್ ಕೊಟ್ಟಿನಿ, ಇವ್ರಿಗೆ ಪೋಸ್ಟ್ ಕೊಟ್ಟಿನಿ, ನಗರಸಭೆ ಅಧ್ಯಕ್ಷ ಮಾಡಿ ಅಂತ ಗಿಡಕ್ಕಂತ ಬಂದರೆ ಇದರ ಎದುರಿಸಲಾಗಿದ್ರೆ ನಗರಸಭೆ ತನ್ನ ವಿಷಯ ಮಾಡ್ಕೋಬೇಕಂತ. ಅದರಿಂದ ಇವರು ಮೊನ್ನೆ ಸಂಗಾಪುರದಲ್ಲಿ ನಡೆದು ಮಾತಾಡ್ಯಾರ ಕರ್ನಾಟಕ ಕಾಂಗ್ರೆಸ್ ಸಮಿತಿ ಜನರ ಆಶೀರ್ವಾದ ಕಡೆಗೆ ಕೊಲಸರಿ ಅಂತೇಳಿ. ಆ ಮಾತಾಡೋ ಪರಿಸ್ಥಿತಿಯಲ್ಲಿ ಅವ್ರು ಏನು ಮಾತಾಡೋ ತಮ್ಮ ಪಕ್ಷದ ತಾವು ಅಷ್ಟೇ ಮಾತಾಡ್ಕೋಬೇಕು.
ಪೊಲೀಸರು ಜೋಬು ಕಳ್ಳರು ಆಮೇಲೆ ಲೂಟಿ ಮಾಡ್ತಾರೆ ಅಷ್ಟು ದುಡ್ಡು ಸಂತೋಷ ಅದು ಕಾನೂನು ಉಲ್ಲಂಘನೆ ಇರಬಾರ್ದು ಅಂತ ಕಾನೂನು ಪ್ರಕಾರ ಅವ್ರು ಮಾಡ್ತಾರೆ ಎಲ್ಲರಿಗೆ ಡ್ರೈವಿಂಗ್ ಲೈಸೆನ್ಸ್ ಇರಲಾರ್ದವ್ರಿಗೆ ಆಮೇಲೆ ಹೆಲ್ಮೆಟ್ ಹಾಕಲಾರ್ದವ್ರಿಗೆ ಅದು ಜನ ಜಾಗೃತಿ ವಿಷಯ ಅದು ಪೊಲೀಸರು ಅವ್ರು ಮಾಡೋದ್ರಿಂದ ಅದೇನು ತಪ್ಪೇನಿಲ್ಲ ಅದು ಸರ್ಕಾರ ಇರ್ತೈತೆ ಅವ್ರದ್ದು ಇರಲಿ ಕಾಂಗ್ರೆಸ್ ಸರ್ಕಾರ ಜೆ ಡಿ ಎಸ್ ಸರ್ಕಾರ ಇರಲಿ ಬಿ ಜೆ ಪಿ ಸರ್ಕಾರ ಇರಲಿ ಅದು ಕಾನೂನುಬದ್ಧವಾಗಿ ಏನು ಮಾಡ್ಬೇಕಂತ ಇರ್ತೈತೆ ಅದನ್ನು ಮಾಡ್ತಾರೆ ಜನರಿಗೆ ಇದು ಸಣ್ಣ ಸಣ್ಣದು ಆಮೇಲೆ ಕಲ್ಲು ಹೊಡೆಯೋದ್ರ ಬಗ್ಗೆ 5-5 ಲಕ್ಷ ನಾವು ಕೊಟ್ಟರ ಹತ್ರ ತಗೊಳಂಗಿದ್ರಪ್ಪ ಅಂದರೆ ಇವರು ಎಮ್ ಎಲ್ ಎ ಶಾಸಕರು ಈಗಿನ ಜನಪ್ರಿಯ ಶಾಸಕರು 5-5 ಲಕ್ಷ ತಿಂಗಳು ಅವ್ರ ಹತ್ರ ತಗೊಳಂಗಿದ್ರಪ್ಪ ಅಂದರೆ ಕೊಟ್ಟರೆ ಕಲ್ಲು ಹೊಡೆಯಂಗಿಲ್ಲ ಅವರು ವಜ್ರ ಹೊಡಿಬೇಕಾಗುತ್ತೆ ವಜ್ರ ಕಲ್ಲು ಹೊಡೆಯಂಗಿಲ್ಲ ಅವರು ವಜ್ರ ಹೊಡಿಬೇಕಾಗುತ್ತೆ ತಿಂಗಳಿಗೆ 5 ಲಕ್ಷ ಅಂದ್ರೆ ಸಾಮಾನ್ಯನಾ 5 ಲಕ್ಷ ಅವ್ರು ಕೆಳಗೆ ಬಂದಿದ್ರು ನಾವು ಒಂದು 15 ದಿವಸ ಹಿಂದೆ ಆಗಸ್ಟ್ 15 ಮುಗಿದ ನಂತರ ಮರುದಿವಸ ನಾವು ಬಂದಿದ್ವಿ ಇಲ್ಲಿ ಯಾವುದೋ ಬೇರೆ ಕಾರಣದ ಶಾಸಕರ ಹತ್ರ ಶಾಸಕರ ಮುಂದೆ ಅವ್ರು ಒಡ್ರೇ ಬಂದಿದ್ರು ಆಯ್ತಪ್ಪ ನಾನು ಮಾತಾಡಿ ಕಳಿಸಿ ಹೇಳಿದ್ನು ಸುಪ್ರೀಂ ಕೋರ್ಟ್ ಆದೇಶದಂತ ಏನೈತಿ ಕೊಲ್ಲ ನೀವು ಇದು ಮಾಡ್ಕೊಂಡು ಇದು ಮಾಡ್ಕೇರಿ ಯಾರ್ಯಾರು ಕೆಲಸ ಅವ್ರು ಮಾಡೋದು ಮಾಡ್ಕೊಂಡು ಹೋಗ್ತಾರೆ ರೈತರ ಕೆಲಸ ರೈತರು ಮಾಡ್ತಾರೆ ಒಡ್ರು ಮಾಡೋ ಕೆಲಸ ಒಡ್ರು ಮಾಡ್ತಾರೆ ಇವೆಲ್ಲ ತಿಳಿದುಕೊಂಡು ಅವರೊಬ್ಬ ಮಾಜಿ ಶಾಸಕರದರ ಒಂದು ಹೆಚ್ಚೆಚ್ಚು ಒಟ್ಟುಕೊಂಡು ಯಾರ ಬಗ್ಗೆ ಸಣ್ಣ ಪುಟ್ಟ ಸಣ್ಣ ವಿಷಯ ಇವೆಲ್ಲ ಯಾರು ಸಂಘಟನೆ ಸ್ಟ್ರೈಕ್ ಮಾಡೋಂಥ ಸಣ್ಣ ಸಣ್ಣ ವಿಷಯ ಇವರು ದೊಡ್ಡ ದೊಡ್ಡ ವಿಷಯಗಳಾಗಿ ಮಾತಾಡ್ಬಾರ್ದು ದೊಡ್ಡವರಾಗಿ ಜನಾಶೀರ್ವಾದ ಯಾತ್ರೆ ಅಂತಂದು ಏನು ಮಾಜಿ ಸಚಿವರು ಏನು ಮಾಡಿದರೆ ಆ ಭಾಷಣದ ವೇಳೆಯಲ್ಲಿ ನಮ್ಮ ಶಾಸಕರ ವಿರುದ್ಧ ಅಧಿಕಾರಿಗಳಿಗೆ ಮಾಮೂಲಿ ತಗೊಂತಾರೆ ಕಲ್ಲು ಹೊಡಿತಕ್ಕಂಥ ಬಡವ್ರ ಜನರನ್ನ ಹತ್ತಿರ ಶಾಸಕರು ತಿಂಗಳ 5 ಲಕ್ಷ ರೂಪಾಯಿ ಮಾಮೂಲಿಯನ್ನು ತಗೊಂತಾರೆ ಅಂತಂದು ಏನು ಒಂದು ಸುಳ್ಳು ಆರೋಪ ಮಾಡಿದ್ದಾರೆ ಸತ್ಯಕ್ಕೆ ದೂರವಾದರು ಈಗಾಗಲೇ ಮೊನ್ನೆ ಶಾಸಕರು ಹೇಳಿದ್ದಾರೆ ನೀವೇನಾದರೂ ನಾನು ಪ್ರೂಫ್ ತಗೊಂತಿದ್ದೀನಂದರೆ ನೀವು ಅದನ್ನ ಅಪ್ರೂವ್ ಮಾಡಿ ನಾನು ಇವತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಇಲ್ಲ ನೀವು ರಾಜಕೀಯನ ತ್ಯಾಗ ಮಾಡಿ ಬಿಡಿ ಅಂತಂದು ಇವತ್ತೇನು ಹೇಳಿದ್ದಾರೆ ನಾವು ನಾನು ಅದ್ರ ಬಗ್ಗೆ ಇವತ್ತು ಮಾತಾಡಕ್ಕೆ ಬಂದಿದ್ದೀನಿ ಯಾವುದೇ ರೀತಿಯಾದ ವಿಷಯದಲ್ಲಿ ಅನುದಾನದ ವಿಷಯದಲ್ಲಿ ಎಲ್ಲ ಇವತ್ತು ಗ್ರಾಮೀಣ ಭಾಗದಲ್ಲಿ ಅಂತ ನಗರ ಭಾಗದಲ್ಲಿ ಎಲ್ಲ ಕಡೆಗೆ ಅನುದಾನ ಶಾಸಕರು ತರ್ತಾ ಇದ್ದಾರೆ ವಿನಾಕಾರಣ ಆರೋಪ ಮಾಡೋದು ಅದು ಮಾಡೋದು ಸಣ್ಣ ಅಧಿಕಾರಿ ಜೇಬಲ್ಲಿ ದುಡ್ಡು ಕೈ ಹಾಕ್ತಾರೆ ಅಂತ ಹೇಳ್ತಾರೆ ಇದೆಲ್ಲ ಸತ್ಯದ ಸುಳ್ಳು ಇದೆಲ್ಲ ಏನಾಯ್ತಪ್ಪ ಅಂದ್ರೆ ಪ್ರೂವ್ ಮಾಡಲಿ ಪ್ರೂವ್ ಮಾಡಿಬಿಟ್ಟು ರಾಜಕೀಯ ಮಾಡಿದ್ದೆ 2 ವರ್ಷ ಅಧಿಕಾರ ಇದೆ 2023 ಚುನಾವಣೆ ಐತಿ ದಿನ ಅವಾಗ ಹೋಗ್ಬಿಟ್ಟು ಅವ್ರ ಜನರಲ್ಲಿ ಆಶೀರ್ವಾದ ತಗೊಳ್ಳಿ ವಿಶೇಷಲ್ಲಿ ಆಗಲಿ ಮುಂದೆ ಏನೈತೆ ಅವಾಗ ಏನೈತೆ ತಾವು ಮಾತಾಡ್ಬೇಕು ಹೈಕಮಾಂಡ್ ಹೇಳಿದ್ರೆ ಮಾತ್ರ ಜನರ ಹತ್ರ ಹೋಗಿ ಜನ ಆಶೀರ್ವಾದ ಪಡ್ಕೊಳ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಆದರೆ ಇವತ್ತೇನಪ್ಪ ಅಂದರೆ ವಿನಾಕಾರಣ ಗಂಗಾವತಿಯ ಶಾಂತಿಯನ್ನು ಕದಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಗಂಗಾವತಿಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಮ್ಮ ಪರಣ್ಣ ಮನವಳ್ಳಿ ಸಾಹೇಬರ ಬಗ್ಗೆ ಹಗುರವಾಗಿ ಮಾತನಾಡೋದನ್ನು ಇನ್ನು ಮುಂದೆ ಹೋಗ್ಬಿಡಬೇಕು ಯಾಕಂದರೆ ಇಲ್ಲಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರು ಗಂಗಾವತಿ ನಗರದಾದ್ಯಂತ ಮತ್ತು ಹಳ್ಳಿಗಳಾದ್ಯಂತ ಅನೇಕ ಜನಪರವಾಗಿರ್ತಕ್ಕಂಥ ಅಭಿವೃದ್ಧಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ನಾವು ದಾಖಲೆ ಸಹಿತ ನಿಮ್ಗೆ ಹೇಳ್ತಾ ಇದ್ದೀವಿ ಇವತ್ತು ಜಲ ಜೀವನ ಮಿಷನ್ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಮನೆ ಮನೆಗೆ ನೀರು ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಕೆರೆಗಳಿಗೆ ನೀರು ತುಂಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಗಂಗಾವತಿ ನಗರದಲ್ಲಿ ಕೃಷಿ ಕಾಲೇಜನ್ನು ಮತ್ತು ಇಂಜಿನಿಯರ್ ಕಾಲೇಜನ್ನು ಅವರ ಅವಧಿಯಲ್ಲೇ ಅವು ಶಾಸಕರ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ನಮ್ಮ ಶಾಸಕರೆಲ್ಲ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ಆಮೇಲೆ ತಾವು ಎಮ್ ಎಲ್ ಆದಂಥ ಸಂದರ್ಭದಲ್ಲಿ ಅದನ್ನು ತಾವು ಕಾಮಗಾರಿಯನ್ನು ಪ್ರಾರಂಭಿಸಲು ತಾವು ಮುತುವರ್ಜಿ ವಹಿಸಲಿಲ್ಲ ಮತ್ತು ನಮ್ಮ ಶಾಸಕರೇ ಬಂದು ಅದನ್ನು ಪೂರ್ಣ ಕಾಮಗಾರಿಯನ್ನು ಪೂರ್ಣ ಮಾಡುವಂಥ ಕೆಲಸವನ್ನು ಮಾಡಿದರು ಇವತ್ತು ನೀವೇನಾದರೂ ಆರೋಪ ಮಾಡೋದಾದ್ರೆ ನಿಮ್ಮ ಹತ್ರ ದಾಖಲೆಗಳಿದ್ದರೆ ತಮ್ಮರಿ ಆ ದಾಖಲೆಗಳಿಗೆ ನಾವು ಸರಿಯಾದಂಥ ಉತ್ತರವನ್ನು ಕೊಡ್ತೀವಿ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಭಿವೃದ್ಧಿಗೆ ನೀವು ಯಾವುದೇ ರೀತಿಯಂಥ ಅಡೆತಡೆಗಳನ್ನು ಮಾಡಿದರೂ ಸಹಿತ ನಾವು ಕೇಳುವಂಥವ್ರಲ್ಲ ಮುಂದೆ ಮುಂದೆ ಆದರೂ ನಾವು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಜನ ಆಶೀರ್ವಾದ ನಮಗೆ ಮಾಡಿದ್ದಾರೆ ನಮ್ಮ ಶಾಸಕರು ML ಆಗಿದ್ದಾರೆ ಮುಂದೆ 2023 ಸಹಿತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಪರಣ ಮನವಳ್ಳಿಯವರೇ ML ಆಗಿರ್ತಾರೆ ಮತ್ತೆ ನೀವು ಮನೆಯಲ್ಲೇ ಕೂಡ್ತೀರಿ ಮನೆಯಲ್ಲೇ ಕೂಡುವಂಥ ಕೆಲಸ ನಿಮ್ಮನ್ನು ಜನರು ಮಾಡ್ತಾರೆ ಅನ್ನೋದನ್ನು ಇನ್ನು ಮುಂದಾದರೂ ನೀವು ಆರೋಪ ಮಾಡೋದನ್ನ ಮಾಜಿ ಸಚಿವರಾದಂಥ ಇಕ್ಬಾಲ್ ಅಂಕರಿಯವರು ಸುಮ್ಮನೆ ನಮ್ಮ ಜನಪ್ರಿಯ ಶಾಸಕರಾದಂಥ ಪರಣ್ಣ ಮನವಳ್ಳಿಯವರ ಮೇಲೆ ಅಪವಾದ ಮಾಡ್ಯಾರ ಇದು ಅಪವಾದ ಮಾಡೋದು ತರವಲ್ಲ ಜನ ನಿನ್ನ ಯಾವ ರೀತಿ ಸೋಲಿಸ್ಬೇಕು ಆ ರೀತಿ ಸೋಲಿಸ್ತಾರ ಇದು ಕಚ್ಚಿಟ್ಟ ಬುದ್ಧಿ ಅಂತ ನಾನು ಹೇಳಿ ನನ್ನ 2